नमस्कार, गुड मॉर्निंग, अस्सलाम वालेकुम, शास्त्रीय काल, शरणो शरणार्थी, जय भीम। गेळेयरे, होद ओंदु वारद अध्यायदल्लि बीदर जिल्लेयल्लि मोट्ट मोदलनेगे बारिगे स्थापनेयादंतह संघ यावुदु अंतंद्रे यापनी संघ। याव ओंदु कालमानदल्लि इदु प्रारंभवायितु अंतंद्रे क्रिस्तशक 148 रल्लि इदु प्रारंभवायितु अंतकंत विषयवन्न ಸಮಗ್ರವಾದಂತ ಯಾಪಾನಿ ಸಂಘದ ವಿಷಯವಸ್ತುವನ್ನು ತಮ್ಮ ಮುಂದೆ ಏನಪ್ಪ ಅಂತಂದ್ರೆ ಹೇಳುತ್ತಾ ಹೋಗಿರ್ತೇನೆ. ಈ ಒಂದು ಅಧ್ಯಾಯದಲ್ಲಿ ಮತ್ತೊಂದು ಐತಿಹಾಸಿಕವಾದಂತಹ ಹಾಗೂ ಪ್ರಥಮಗಳಲ್ಲಿ ಪ್ರಥಮವಾದಂತಹ ಒಂದು ವಿಷಯವನ್ನು ಹೇಳುತ್ತಾ ನಾನು ಏನಪ್ಪ ಅಂದ್ರೆ ನಿಮಗೆ ಈ ಬೀದರ್ ಜಿಲ್ಲೆಯ ಇನ್ನೊಂದು ಐತಿಹಾಸಿಕ ವಿಷಯದ ಪರಿಚಯವನ್ನು ಮಾಡಲು ಪ್ರಯತ್ನಿಸುತ್ತೇನೆ. ಗೆಳೆಯರೇ, ನಿಮಗೆಲ್ಲರಿಗೂ ಗುರುತಿರುವ ಹಾಗೆ ಸರಿ ಸುಮಾರು 3-4 ಶತಮಾನದಲ್ಲಿ ಬೀದರ್ ಜಿಲ್ಲೆಯ ರಂಜೋಳದಲ್ಲಿ ಅಂದರೆ ಈಗಿನ ಖೇಣಿ ರಂಜೋಳದಲ್ಲಿ ಸಿಂಧರು ಆಳ್ವಿಕೆ ಮಾಡಲು ಪ್ರಾರಂಭಿಸಿದರು ಅಂತಕ್ಕಂಥ ವಿಷಯವನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಹಾಗಾದರೆ ರಂಜೋಳಿನ ಸಿಂಧರ ಮೂಲ ಸಂಸ್ಥಾಪಕ ಯಾರು? ಯಾರು ಮೊಟ್ಟ ಮೊದಲ ಬಾರಿಗೆ ಪ್ರಥಮವಾಗಿ ರಂಜೋರ ರಾಜಧಾನಿಯನ್ನ ಮಾಡಿಕೊಂಡು ತನ್ನ ಆಳ್ವಿಕೆಯನ್ನ ಪ್ರಾರಂಭಿಸಿದ ಅಂತಕ್ಕಂಥ ಮಾತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾದರೆ ಅವನು ಯಾರು? ಬೇರೆ ಯಾರೋ ಅಲ್ಲ, ಅವನು ನಿಡಿದೋಡ ಸಿಂಧನ ಮೂರನೇ ಮಗನಾದಂತಹ ಜಗತ್ ಸೇಬ್ಯನು. ನಾನು ಮತ್ತೊಮ್ಮೆ ಉಚ್ಚರಿಸುತ್ತೇನೆ, ನಿಡಿದೋಡ ಸಿಂಧನ ಮೂರನೇ ಮಗನಾದಂತಹ ಜಗತ್ ಸೇಬ್ಯನೇ ಮೊಟ್ಟ ಮೊದಲನೇ ಬಾರಿಗೆ ಖೇಣಿ ರಂಜೋಲ್ದಿಂದ, ಈಗಿನ ಖೇಣಿ ರಂಜೋಲ್ದಿಂದ ಏನಪ್ಪಾ ಅಂತಂದ್ರೆ ಸಿಂಧ ವಂಶದ ಒಂದು ಆಳ್ವಿಕೆಯನ್ನ ಪ್ರಾರಂಭಿಸಿದ. ಅದನ್ನ ನಾವು ಅಟ್ಟಳೆ ನಾಡು ಅಂತ ಕರೀತೇವೆ. ಯಾವ ನಾಡು? ಅಟ್ಟಳೆ ನಾಡು. ಈ ಅಟ್ಟಳೆ ನಾಡಿನ ಮೊಟ್ಟ ಮೊದಲನೇ ರಾಜ ಯಾರು ಅಂತ ನಿಮ್ಗೆ ಯಾರಾದರೂ ಕೇಳಿದರೆ ಅವನ ಹೆಸರು ಜಗತ್ ಸೇಬ್ಯ ಅಂತಕ್ಕಂಥದನ್ನ ನೀವು ತಿಳಿದುಕೊಳ್ಬೇಕಿದೆ. ಸೊ ಇಂತಹ ಒಬ್ಬ ಮಹಾನ ಶೂರ ವೀರನಾದಂತಹ ಜಗತ್ ಸೇಬ್ಯನು ನಮ್ಮ ಬೀದರ್ ಜಿಲ್ಲೆಯ ರಂಜೋಳ ಪ್ರಾಂತವನ್ನ ಆಯ್ಕೆ ಮಾಡಿಕೊಂಡು ಸುಮಾರು 300 ಗ್ರಾಮಗಳನ್ನೊಳಗೊಂಡ ಬೃಹತ್ ಒಂದು ಮಹಾಮಾಂಡಲಿಕನಾಗಿ ಅಂತ ಒಬ್ಬ ರಂಜೋರಿನ ಸಿಂಧ ಜಗತ್ ಸೇಬ್ಯನ ಒಂದು ಪರಿಚಯವನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಲು ಪ್ರಯತ್ನಿಸಿರುತ್ತೇನೆ. ಈಗ ಮುಂದಿನ ಒಂದು ಅಧ್ಯಾಯದಲ್ಲಿ ಇನ್ನೊಂದು ರೋಚಕ ಇತಿಹಾಸದ ಒಂದು ಹೊಸ ವಿಷಯವನ್ನು ನಿಮಗೆ ತಿಳಿಸಲು ಪ್ರಯತ್ನಿಸುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳುತ್ತಾ, ಗೆಳೆಯರೇ, ಈ ಒಂದು ಮಾಹೆಯಲ್ಲಿ ನಾನು ಬರೆದಂತಹ ಬೀದರ್ ಜಿಲ್ಲೆಯ ಇತಿಹಾಸ ಸಂಪುಟ ಒಂದು ಕೃತಿಯು 30ನೇ ತಾರೀಕದಂದು ನಾನು ಬಿಡುಗಡೆಗೊಳಿಸಲು ಪ್ರಯತ್ನಿಸುತ್ತಿದ್ದೇನೆ. ಅದರಂತೆ ಕೆಲಸದ ಒತ್ತಡದಲ್ಲಿಯೂ ಕೂಡ ಒಂದು ಐತಿಹಾಸಿಕ ಕಾದಂಬರಿಯನ್ನು ಬರೆದಿರುತ್ತೇನೆ. ಅದರ ಹೆಸರು ಅಟ್ಟಳೆಯ ಗೊಂಕ ನೆರಪ ಅಂತಕ್ಕಂಥದ್ದು. ಈ ಅಟ್ಟಳೆ ನಾಡಿನ ವೈಭವೀಕರಣ, ಈ ಅಟ್ಟಳೆ ನಾಡಿನ ರಾಜರ ಪರಿಚಯ ಮಾಡಬೇಕಂತಕ್ಕಂಥ ಸದುದ್ದೇಶದಿಂದ ಈ ಒಂದು ಕಾದಂಬರಿಯನ್ನು ಬರೆದಿರುತ್ತೇನೆ. ಈ ಕಾದಂಬರಿಯೂ ಕೂಡ ಈ ತಿಂಗಳ ಕೊನೆಯಲ್ಲಿ ಬಿಡುಗಡೆಗೊಳಿಸಲು ಪ್ರಯತ್ನಿಸುತ್ತಿದ್ದೇನೆ. ಈ ಒಂದು ಪ್ರಯತ್ನದಲ್ಲಿ ಅಂದು ನಾನು ಬಿಡುಗಡೆಗೊಳಿಸುವ ಒಂದು ಸಮಯವನ್ನ ಹಾಗೂ ದಿನಾಂಕವನ್ನ ಮತ್ತೊಂದು ವಿಡಿಯೋದಲ್ಲಿ ತಮಗೆ ಹೇಳುತ್ತೇನೆ. ಆ ಒಂದು ಸಮಯದಲ್ಲಿ ತಾವೆಲ್ಲರೂ ಆ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿ ನನಗೆ ಪ್ರೋತ್ಸಾಹಿಸಿ ನನ್ನ ಈ ಒಂದು ಎರಡು ಕೃತಿಗಳ ಒಂದು ಲೋಕಾರ್ಪಣೆ ಸಮಯದಲ್ಲಿ ನನಗೆ ಆಶೀರ್ವದಿಸಬೇಕಾಗಿ ತಮ್ಮೆಲ್ಲರಲ್ಲಿ ಕೋರುತ್ತಾ ಈ ಒಂದು ಅಧ್ಯಾಯವನ್ನ ಇಲ್ಲಿಗೆ ಮುಕ್ತಾಯ ಮಾಡಿ ಇನ್ನೊಂದು ಅಧ್ಯಾಯವನ್ನ ಮುಂದಿನ ವಾರ ಮತ್ತೊಂದು ರೋಚಕ ಇತಿಹಾಸದೊಂದಿಗೆ ತಮ್ಮೊಂದಿಗೆ ಹಾಜರಾಗ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳುತ್ತಾ ಈ ಅಧ್ಯಾಯವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.